ಹಲೋ, ನಾನು ಭಾರತಿ. www.learnlikeachild1.blogspot.com ನಿಂದ ಇವತ್ತು 13ನೆಯ ಘಟಕ ಸಂಖ್ಯಾಶಾಸ್ತ್ರದಲ್ಲಿ ನಾವು ಸರಾಸರಿ, ಮಧ್ಯಾಂಕ, ಬಹುಲಕಗಳನ್ನು ಕಂಡುಹಿಡಿಯೋದು ಮತ್ತು ಅಜೀವಗಳನ್ನು ರಚನೆ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಅದು ಕೂಡ ಅತ್ಯಂತ ಸುಲಭವಾದ ವಿಧಾನದಲ್ಲಿ, ಯಾಕೆಂದರೆ ತುಂಬ ದೊಡ್ಡ ಘಟಕ, ತುಂಬ ಲೆಕ್ಕಗಳಿದ್ದಾವೆ, ಒಂದು ಲೆಕ್ಕದಿಂದ ಇನ್ನೊಂದು ಲೆಕ್ಕ ವಿಭಿನ್ನವಾಗಿದೆ, ನೋಡಿದಾಗ ತುಂಬ ಗೊಂದಲ ಅನಿಸುತ್ತೆ. ಬಟ್ ಇದನ್ನು ನಾನು ಅತ್ಯಂತ ಸುಲಭವಾದ ವಿಧಾನದಲ್ಲಿ ಡಿಸೈನ್ ಮಾಡಿದ್ದೇನೆ. ಬನ್ನಿ ಹಾಗಾದರೆ ಕಲಿಯೋಣ. ಇವತ್ತಿನ ವಿಡಿಯೋದಲ್ಲಿ ಸಂಖ್ಯಾಶಾಸ್ತ್ರ ಘಟಕ 13ರಲ್ಲಿ ದತ್ತಾಂಶಗಳಿಗೆ, ಅದು ಕೂಡ ವರ್ಗೀಕೃತ ದತ್ತಾಂಶಗಳಿಗೆ ನಾವು ಸರಾಸರಿಯನ್ನು ಕಂಡುಹಿಡಿಯೋದನ್ನು ವಿವರವಾಗಿ ನೋಡೋಣ. ಅದಕ್ಕೂ ಮುಂಚೆ ನಾನೊಂದು ಪದವನ್ನು ಇಲ್ಲಿ ಉಪಯೋಗಿಸಿದೆ, ವರ್ಗೀಕೃತ ದತ್ತಾಂಶ ಅಂತ. ಹಾಗಾದರೆ ವರ್ಗೀಕೃತ ದತ್ತಾಂಶ ಅಂದರೆ ಏನು? ವರ್ಗೀಕೃತ ಅಲ್ದಿರ ಬೇರೆ ದತ್ತಾಂಶಗಳು ಇರ್ತವಾ ಅಂತ ನಿಮಗೆ ಡೌಟ್ ಬರಬಹುದು. ಖಂಡಿತ. ಯಾಕೆ ಅಂದರೆ ವರ್ಗೀಕೃತ ಅಂದರೆ ಏನು, ಅವರ್ಗೀಕೃತ ಅಂದರೆ ಏನು, ದತ್ತಾಂಶ ಅಂದರೆ ಏನು ಅಂತ ಪ್ರಶ್ನೆಯಲ್ಲಿರುವಂಥ ಕೆಲವೊಂದು ಪದಗಳು ನಮಗೆ ಅರ್ಥ ಆಗದೆ ಹೋದರೆ, ಪ್ರಶ್ನೆಯನ್ನು ಅರ್ಥ ಸರಿಯಾಗಿ ಮಾಡ್ಕೊಳ್ಳದೆ ಹೋದರೆ ನಮಗೆ ಲೆಕ್ಕ ಮಾಡುವಲ್ಲಿ ತುಂಬ ತೊಂದರೆಗಳು ಉಂಟಾಗ್ತವೆ. ಅದು ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಮೊದಲು ವರ್ಗೀಕೃತ ದತ್ತಾಂಶ ಅಂದರೆ ಏನು, ಅವರ್ಗೀಕೃತ ದತ್ತಾಂಶ ಅಂದರೆ ಏನು, ಅದು ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಒಂದು ತರಗತಿ ಸನ್ನಿವೇಶವನ್ನು ತಗೊಳ್ಳೋಣ. ಉದಾಹರಣೆಗೆ ನಿಮ್ಮ ತರಗತಿಯನ್ನೇ ನೀವು ತಗೊಳ್ಳಿ. ನಿಮ್ಮ ತರಗತಿಯಲ್ಲಿ ಶಿಕ್ಷಕರು ಒಂದು 10 ಅಂಕಗಳಿಗೆ ಸುಮಾರ್ಸಲಿ ಮಾಡ್ತಾರಲ್ವಾ, 10 ಅಂಕಗಳಿಗೆ ಒಂದು ಯುನಿಟ್ ಟೆಸ್ಟನ್ನು ಕೊಡ್ತಾರೆ. ಅದು ಕೂಡ ಕೇವಲ ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ಮತ್ತು ಸರ್ ಹೇಳಿರ್ತಾರೆ, ಒಂದು ಪ್ರಶ್ನೆ ಸರಿ ಆಯಿತು ಅಂದರೆ 1 ಅಂಕವನ್ನು ಕೊಡ್ತೀನಿ. ಅಕಸ್ಮಾತ್ ನೀವು ಪ್ರಶ್ನೆಯನ್ನು ತಪ್ಪು ಬರೆದ್ರಿ ಅಂದರೆ 1 ಅಂಕವನ್ನು ಕಟ್ ಮಾಡ್ತೀನಿ ಅಂತ ಹೇಳಿರ್ತಾರೆ. ಈಗಾಗಲೇ ನೀವು ಗಳಿಸಿರುವಂಥ ಅಂಕದಲ್ಲಿ 1 ಅಂಕವನ್ನು ಕಟ್ ಮಾಡ್ತೀನಿ ಅಂತಲೂ ಹೇಳಿರ್ತಾರೆ. ಸೊ ಅಂಥ ಪರೀಕ್ಷೆಯಲ್ಲಿ ಕೆಲವು ಮಕ್ಕಳು ತೆಗೆದುಕೊಂಡಂಥ ಅಂಕಗಳನ್ನು ನಾನಿಲ್ಲಿ ಬರೆದಿದ್ದೀನಿ. ರವಿ 10 ಅಂಕ ತೆಗೆದಿದ್ದಾನೆ, ರಾಜೇಶ್ 8, ರಾಧಾ 5, ಕಿರಣ್ 3, ಕವಿತಾ 8, ನಿಖಿಲ್ 2, ರಘು 10, ಅರುಣ್ 10. ಸೊ ಈ ವಿದ್ಯಾರ್ಥಿಗಳು ತೆಗೆದಿರುವಂತಹ ಅಂಕಗಳನ್ನು ತರಗತಿ ಕೋಣೆಯಲ್ಲಿ ಶಿಕ್ಷಕರು ಬಂದು ಅವರ ಹೆಸರನ್ನು ಹೇಳಿ ಅನೌನ್ಸ್ ಮಾಡ್ತಾರೆ. ಸೊ ಈಗ ಈ ಮಕ್ಕಳು ಪಡೆದಿರುವಂಥ ಅಂಕಗಳನ್ನು ನಾವು ದತ್ತಾಂಶ ಅಂತ ಕರಿತೀವಿ. ಡೇಟಾ, ಇದನ್ನು ನಾವು ಡೇಟಾ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ದತ್ತಾಂಶ ಅಂದರೆ ಕೊಟ್ಟಿರುವಂತಹ ಮಾಹಿತಿ. ಈ ಮಾಹಿತಿ ನಿಮಗೆ ಶಿಕ್ಷಕರು ಕೊಟ್ಟರು ಅಲ್ವಾ? ಹೌದು. ಅದಕ್ಕೆ ನಾವು ಇದನ್ನು ಏನಂತ ಕರಿತೀವಿ? ದತ್ತಾಂಶ ಅಂತ ಕರಿತೀವಿ. ಈ ದತ್ತಾಂಶವನ್ನು ಸರು ನಿಮಗೆ ಪೇಪರನ್ನೆಲ್ಲ ಕೊಟ್ಟಮೇಲೆ ಒಂದು ನೋಟ್ಬುಕ್ ತಂದಿರ್ತಾರೆ. ಆ ನೋಟ್ಬುಕ್ಕಲ್ಲಿ ನಿಮ್ಮ ಹೆಸರುಗಳನ್ನು ಬರೆದಿರ್ತಾರೆ, ಅದ್ರ ಮುಂದೆ ಅಂಕಗಳನ್ನು ಎಂಟ್ರಿ ಮಾಡಿಕೊಂಡು ಹೋಗ್ತಾರೆ. ಹೋದ್ಮೇಲೆ ಸ್ಟಾಫ್ ರೂಮಲ್ಲಿ ನಿಮ್ಮ ಸರ್ ಆಗಿರ್ಬೋದು, ನಿಮ್ಮ ಮಿಸ್ ಆಗಿರ್ಬೋದು ಏನು ಮಾಡ್ತಾರೆ ಅಂದರೆ, ನೀವು ತೆಗೆದಿರುವಂತಹ ಅಂಕಗಳು ಅವರಿಗೆ ಮುಖ್ಯ, ಆದರೆ ಪ್ರತಿಯೊಂದು ಮಗು ತೆಗೆದಿರುವಂಥ ಅಂಕಕ್ಕಿನ್ನ ಹೆಚ್ಚಿಗೆ ಎಷ್ಟು ಜನ ಮಕ್ಕಳು ಅಂಕಗಳನ್ನು ತೆಗೆದ್ರು, ಕಡಿಮೆ ಎಷ್ಟು ಜನ ಮಕ್ಕಳು ಅಂಕಗಳನ್ನು ತೆಗೆದ್ರು ಅನ್ನೋದು ಸರ್ ನೋಡ್ಕೊಳ್ತಾರೆ. ಯಾಕೆಂದರೆ ಆ ಪಾಠವನ್ನು ಮುಂದಿನ ಸಲ ಇಂಪ್ರೂವ್ ಮಾಡ್ಕೋಬೇಕು, ಅಥವಾ ಪಾಠ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗಿದೆಯೋ ಇಲ್ವೋ ಅಂತ ತಿಳ್ಕೋಬೇಕಲ್ವಾ? ಅದಕ್ಕೋಸ್ಕರ. ಸೊ ಸರ್ ಸ್ಟಾಫ್ ರೂಮಲ್ಲಿ ಹೇಗೆ ಬರೀತಾರೆ ಅಂದರೆ, ಒಂದು ಕಡೆ ಅಂಕಗಳನ್ನು ಹಾಕ್ಕೊಳ್ತಾರೆ, ಒಂದು ಕಡೆ ಗಳಿಸಿದ ಮಕ್ಕಳ ಸಂಖ್ಯೆಯನ್ನು ಬರ್ಕೊಳ್ತಾರೆ. ನೋಡಿ, ಸರು 10ರಿಂದ ಶುರು ಮಾಡ್ತಾರೆ. ಯಾಕೆ ಅಂದರೆ ಹೆಚ್ಚಿಗೆ ಅಂಕ ತೆಗೆದಿರೋದೇ ಫಸ್ಟು ಖುಷಿ ವಿಷಯ ಅಲ್ವಾ? ಓಕೆ, ಈ ಸರ್ ಕೊಟ್ಟಿರುವಂಥ ಪರೀಕ್ಷೆಯಲ್ಲಿ 10 ಅಂಕಗಳನ್ನು 3 ಜನ ಮಕ್ಕಳು ತೆಗೆದಿದ್ದಾರೆ. 9 ಅಂಕವನ್ನು ಯಾವ ಮಗುನೂ ತೆಗೆದಿಲ್ಲ. 8 ಅಂಕಗಳನ್ನು ಇಬ್ಬರು ತೆಗೆದಿದ್ದಾರೆ. 7 ಅಂಕಗಳನ್ನು ಯಾರೂ ತೆಗೆದಿಲ್ಲ. 6 ಅಂಕವನ್ನು ಯಾರೂ ತೆಗೆದಿಲ್ಲ. 5 ಅಂಕವನ್ನು ಒಂದು ಮಗು ತೆಗೆದಿದೆ. 4 ಅಂಕವನ್ನು ಯಾರೂ ತೆಗೆದಿಲ್ಲ. 3 ಅಂಕವನ್ನು ಒಬ್ಬ ತೆಗೆದಿದ್ದಾನೆ ಅಥವಾ ಒಬ್ಬಳು ತೆಗೆದಿರಬಹುದು. 2 ಅಂಕವನ್ನು ಒಂದು ಮಗು ತೆಗೆದಿದೆ. 1 ಅಂಕವನ್ನು ಯಾರೂ ತೆಗೆದಿಲ್ಲ. ಸೊ ಇದರ ಅರ್ಥ ಏನು ಅಂದರೆ, ಒಟ್ಟು 8 ಮಕ್ಕಳು ಪರೀಕ್ಷೆ ತಗೊಂಡಿದ್ದಾರೆ, 10 ಅಂಕಗಳಿಗೆ ಪರೀಕ್ಷೆಯನ್ನು ಮಾಡಿದ್ದಾರೆ. ಸೊ 3, 2, 5, 6, 7, 8 ನೋಡಿ, 8 ಮಕ್ಕಳು ಗಳಿಸಿದ ಅಂಕಗಳು ಇಲ್ಲಿದ್ದಾವೆ. ಸರ್ ಈ ರೀತಿ ಕನ್ಸಲ್ಟೇಷನ್ ಮಾಡಿ ತೆಗೆದಿಟ್ಕೊಳ್ತಾರೆ. ಇದನ್ನು ಕೂಡ ನಾವು ಅವರ್ಗೀಕೃತ ದತ್ತಾಂಶ ಅಂತ ಕರಿತೀವಿ. ಇನ್ನು ಸರ್ ಇದು ಅಂಕವನ್ನು ತಗೊಂಡು ಹೋಗಿ ಪ್ರಿನ್ಸಿಪಲ್ ಮೇಡಮ್ ಅಥವಾ ಪ್ರಿನ್ಸಿಪಲ್ ಸರಿಗೆ ಕೊಡ್ತಾರೆ. ಪ್ರಿನ್ಸಿಪಲ್ ಸರ್, ಪ್ರಿನ್ಸಿಪಲ್ ಮೇಡಮು ಬೇರೆ ಥರ ಯೋಚನೆ ಮಾಡ್ತಾರೆ. ಇವಾಗ ನೋಡಿ, ಇಲ್ಲಿ ರವಿ ಏನಂತ ಯೋಚನೆ ಮಾಡ್ದ, ನನಗೆ 10 ಅಂಕ ಬಂದಿದೆ ಅಂತ ಯೋಚನೆ ಮಾಡ್ದ, ಖುಷಿಪಟ್ಟು ಸುಮ್ಮನಾದ. ಸರ್ ಏನು ಯೋಚನೆ ಮಾಡಿದ್ರು ಅಂದರೆ, 10 ಅಂಕಗಳನ್ನು ತೆಗೆದಿರುವಂತಹ ಮಕ್ಕಳು ಎಷ್ಟು ಜನ ಅನ್ನೋದನ್ನು ಸರ್ ಯೋಚನೆ ಮಾಡಿದ್ರು. ಬಟ್ ಇಲ್ಲಿ ಪ್ರಿನ್ಸಿಪಲ್ ಮೇಡಮ್ ಅಥವಾ ಪ್ರಿನ್ಸಿಪಲ್ ಸರ್ ಯಾವ ರೀತಿ ವಿಚಾರ ಮಾಡ್ತಾರೆ ಅಂದರೆ, ಅವರಿಗೆ
ಹತ್ತರಿಂದ ಎಂಟು ಅಂಕಗಳನ್ನು ಎಷ್ಟು ಜನ ಮಕ್ಕಳು ತೆಗೆದ್ರು ಅಂತ ಸರ್ ಯೋಚನೆ ಪ್ರಿನ್ಸಿಪಲ್ ಯೋಚನೆ ಮಾಡ್ತಾರೆ. ಯಾಕೆ ಅಂದರೆ ಪ್ರಿನ್ಸಿಪಲ್ ಸರ್ ಅಥವಾ ಪ್ರಿನ್ಸಿಪಲ್ ಮೇಡಮ್ ಪಾಸ್ ಅಥವಾ ಫೇಲನ್ನು ಅನೌನ್ಸ್ ಮಾಡಬೇಕಾಗುತ್ತೆ. ಸೊ ಎಷ್ಟು ಜನ ಪಾಸ್ ಆದರು ಎಷ್ಟು ಜನ ಫೇಲ್ ಆದರು ಅಂತ ತಿಳ್ಕೋಬೇಕು ಅಂದರೆ ಅವ್ರು ಏನು ಮಾಡ್ತಾರೆ, ಹತ್ತರಿಂದ ಎಂಟು ಅಂಕಗಳನ್ನು ಐದು ಜನ ಮಕ್ಕಳು ತೆಗೆದ್ರ ಓಕೆ ಗುಡ್, ಏಳರಿಂದ ಐದು ಅಂಕಗಳನ್ನು ಒಬ್ಬ ಹುಡುಗ ತೆಗ್ದ, ನಾಲ್ಕರಿಂದ ಎರಡು ಅಂಕಗಳನ್ನು ಇಬ್ಬರು ತೆಗೆದಿದ್ದಾರೆ. ಸೊ ಒಂದರಿಂದ ಮೈನಸ್ ಎರಡು ಅಂಕಗಳನ್ನು ಯಾರೂ ತೆಗ್ದೇ ಇಲ್ಲ. ಸರ್ ಏನು ಅಂದ್ಕೊಳ್ತಾರೆ ಅಂದರೆ, ಹತ್ತರಿಂದ ಎಂಟು ಅಂಕಗಳನ್ನು ತೆಗೆದಿರುವಂಥ ಮಕ್ಕಳಿಗೆ ಯಾವುದೋ ಒಂದು ಒಳ್ಳೆ ಗ್ರೇಡ್ ಕೊಡಿ, ಎ ಪ್ಲಸ್ ಅಂತ ಕೊಡಿ ಅಂತ ಹೇಳ್ತಾರೆ ಪ್ರಿನ್ಸಿಪಲ್. ಆಮೇಲೆ ಏಳರಿಂದ ಐದು ತೆಗೆದಿರೋರಿಗೆ ಎ ಕೊಡಿ, ಹಾಗೆ ನಾಲ್ಕರಿಂದ ಎರಡು ತೆಗೆದಿರೋರಿಗೆ ಬಿ ಕೊಡಿ, ಒಂದರಿಂದ ಮೈನಸ್ ಎರಡನ್ನು ಯಾರು ತೆಗೆದಿದ್ರೆ ಅವ್ರಿಗೆ ಸಿ ಕೊಡಿ ಅಂತ ಗ್ರೇಡ್ಗಳನ್ನು ಪ್ರಿನ್ಸಿಪಲ್ ಸರ್ ಅಥವಾ ಪ್ರಿನ್ಸಿಪಲ್ ಮೇಡಮ್ ಕೊಡಿಸ್ತಾರೆ. ಸೊ ಈ ಸ್ಟೋರಿಯಲ್ಲಿ ನಾವು ಏನು ತಿಳ್ಕೋಬೇಕು ಅಂದರೆ, ಮೊದಲು ರವಿ ರಾಜೇಶ್ ತಮ್ಮ ಅಂಕಗಳನ್ನು ನೋಟ್ಬುಕ್ಕಲ್ಲಿ ಬರ್ಕೊಂಡ್ರು, ತಾವು ನೋಟ್ ಮಾಡಿಕೊಂಡ್ರು, ಇದು ಅವರ್ಗೀಕೃತ ದತ್ತಾಂಶ. ಸರ್ ಸ್ಟಾಫ್ ರೂಮಲ್ಲಿ ಕೂತ್ಕೊಂಡು ಹೆಚ್ಚಿಗೆ ಗಳಿಸಿದ ಅಂಕಗಳು, ಕಡಿಮೆ ಗಳಿಸಿದ ಅಂಕಗಳು ಮತ್ತು ಮಕ್ಕಳನ್ನ ನೋಟ್ ಮಾಡಿಕೊಂಡ್ರು, ಅದು ಕೂಡ ಅವರ್ಗೀಕೃತ ದತ್ತಾಂಶ. ಬಟ್ ಪ್ರಿನ್ಸಿಪಲ್ ಮೇಡಮ್ ಏನು ಮಾಡಿದ್ರು ಅಂದರೆ, ಮಾಹಿತಿಯನ್ನು ವರ್ಗೀಕೃತ ಮಾಡಿಕೊಂಡ್ರು. ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಇಲ್ಲಿಂದ ಇಲ್ಲಿವರೆಗೆ ಅಂತ ಒಂದು ವ್ಯವಸ್ಥಿತವಾಗಿ ಅದರ ಹಂಚಿಕೆಯನ್ನು ಮಾಡಿಕೊಂಡ್ರು. ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ. ಇಲ್ಲಿ ಮೂರು ವಿಧಾನಗಳಿದ್ದಾವೆ, ಒಂದು ನೇರ ವಿಧಾನ, ಇನ್ನೊಂದು ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನ ವಿಧಾನ. ಈ ಮೂರು ವಿಧಾನಗಳನ್ನು ಕೂಡ ನಾವು ಕಲಿಯಬೇಕಾಗುತ್ತೆ. ಯಾಕೆ ಅಂದರೆ, ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯಿರಿ, ನಿಮಗೆ ಅನುಕೂಲವಾದಂತಹ ವಿಧಾನ ಅಂತ ಏನಾದರೂ ಪ್ರಶ್ನೆ ಬಂದರೆ ನೀವು ಈ ಮೂರರಲ್ಲಿ ಯಾವುದೋ ಒಂದು ವಿಧಾನದಿಂದ ಲೆಕ್ಕವನ್ನು ಮಾಡಬಹುದು. ಆದರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿಯನ್ನು ಅಂದಾಜು ಸರಾಸರಿ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಕೇಳಿದಾಗ, ನೀವು ಈ ಅಂದಾಜು ಸರಾಸರಿ ವಿಧಾನವನ್ನು ಬಿಟ್ಟು ಬೇರೆ ಈ ಎರಡು ವಿಧಾನಗಳಲ್ಲಿ ಲೆಕ್ಕಗಳನ್ನು ಮಾಡಿದ್ರೂ ಕೂಡ ನಿಮಗೆ ಅಂಕಗಳು ಸಿಗದೇ ಇರುವಂತಹ ಸಂದರ್ಭ ಇದೆ. ಆದ್ದರಿಂದ ಈ ಮೂರು ವಿಧಾನಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡು ತಯಾರಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಈ ಮೂರು ವಿಧಾನದಲ್ಲೂ ಕೂಡ ಲೆಕ್ಕ ಮಾಡುವಂಥದ್ದನ್ನು ನಾನು ನಿಮಗೆ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ. ಅದು ಕೂಡ ತುಂಬ ಶಾರ್ಟ್ಕಟ್, ಅತ್ಯಂತ ಸುಲಭವಾದಂತಹ ವಿಧಾನದಲ್ಲಿ. ನಿಮ್ಮ ಪುಸ್ತಕದಲ್ಲಿರುವಂಥ 13.1 ಅಭ್ಯಾಸದಿಂದ ಒಂದು ಲೆಕ್ಕವನ್ನು ತಗೊಂಡಿದ್ದೀನಿ. ಲೆಕ್ಕ ಹೀಗಿದೆ: ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಕಂಡಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಒಂದು ಮನೆಯಲ್ಲಿ ಎಷ್ಟು ಗಿಡಗಳನ್ನು ಸರಾಸರಿಯಾಗಿ ನೆಟ್ಟಿದ್ದಾರೆ ಅನ್ನೋದನ್ನು ಲೆಕ್ಕ ಹಾಕಿ ಅಂತ ಪ್ರಶ್ನೆ ಕೇಳ್ತದೆ. ಸೊ ಇದನ್ನು ಮಾಡೋದಕ್ಕೆ ನಾವು ಇದಕ್ಕೂ ಮುಂಚೆ ಚರ್ಚೆ ಮಾಡಿರುವಂತಹ ಕ್ಲಾಸ್ ಇಂಟರ್ವಲ್, ಅಂದರೆ ದತ್ತಾಂಶ, ವರ್ಗೀಕೃತ ದತ್ತಾಂಶ ಯಾವುದು, ಆವೃತ್ತಿ ಅಂದರೆ ಏನು ಅನ್ನೋದನ್ನು ಇಲ್ಲಿ ಮೊದಲು ಚರ್ಚೆ ಮಾಡಿಕೊಳ್ಳೋಣ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನಮಗೆ ಗಿಡಗಳ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಎಷ್ಟು ಮನೆಗಳಿಗೆ ಮಕ್ಕಳು ಭೇಟಿ ನೀಡಿದ್ದಾರೆ ಅಂದರೆ 20 ಮನೆಗಳಿಗೆ ಮಕ್ಕಳು ಭೇಟಿ ನೀಡಿದ್ದಾರೆ. ಈ 20 ಮನೆಗಳಲ್ಲಿ ಗಿಡಗಳನ್ನು 0-2 ಅಂತ ಮೊದಲೇ ಬೆಲೆ, 2-4, 4-6, 6-8, 8-10, 10-12, 12-14. ಓಕೆ, ಒಂದೊಂದು ಮನೆಯಲ್ಲಿ ಅಂದರೆ 0-2 ಗಿಡಗಳನ್ನು, ಆ ಮನೆಯಲ್ಲಿ ಗಿಡಗಳು ಇಲ್ಲದೇ ಇರಬಹುದು, ಒಂದು ಗಿಡ ಇರ್ಬೋದು, ಎರಡು ಗಿಡ ಇರ್ಬೋದು, ಅಂಥ ಮನೆಗಳು ಎಷ್ಟಿದ್ದಾವೆ ಅಂದರೆ, ಇಲ್ಲಿ ಪಕ್ಕದಲ್ಲಿ ಮನೆಗಳ ಸಂಖ್ಯೆ, ಮನೆಗಳ ಸಂಖ್ಯೆಯನ್ನು ನೋಡಿದ್ರೆ ಗೊತ್ತಾಗುತ್ತೆ 0-2 ಗಿಡಗಳಿರುವಂಥ ಎಷ್ಟು ಮನೆಗಳು ಸಿಕ್ಕಿದ್ದಾವೆ ಮಕ್ಕಳಿಗೆ ಅಂತ. ಒಂದೇ ಮನೆ ಸಿಕ್ಕಿದೆ. ಸೊ 2-4 2 ಮನೆಗಳು, 4-6 1 ಮನೆ, 6-8 5 ಮನೆ, 8-10 6 ಮನೆ, 10-12 2 ಮನೆ, 12-14 3 ಮನೆ. ನೋಡಿ, ಓಕೆ, ಆವಾಗಲೇ ನಾವು ಈ ರೀತಿ ಸಂಖ್ಯೆಗಳನ್ನು ವರ್ಗೀಕರಿಸಿ ಬರೆಯೋದಕ್ಕೆ ವರ್ಗೀಕೃತ ದತ್ತಾಂಶ ಅಂತ ಕರೆದ್ವಿ. ಇಂಗ್ಲೀಷಲ್ಲಿ ಇದನ್ನು CI ಅಂತ ಹೇಳ್ತಾರೆ, ಕ್ಲಾಸ್ ಇಂಟರ್ವಲ್ ಅಂತ ಜ್ಞಾಪಕ ಇಟ್ಕೊಳ್ಳಿ. ಕನ್ನಡ ಮೀಡಿಯಮಲ್ಲಿ ಓದಿದ್ರೂ ಕೂಡ ಇದೇ ಪದವನ್ನು ನಾವು ಬಳಸಬೇಕಾಗುತ್ತೆ, ಕ್ಲಾಸ್ ಇಂಟರ್ವಲ್ ಅಂತ. ಸೊ ಈ ಮನೆಗಳ ಸಂಖ್ಯೆ ಏನಿದೆಯಲ್ಲ, ಇದನ್ನು ನಾವು ಪ್ರತಿ ಸಲ ಲೆಕ್ಕ ಮಾಡಬೇಕಾದ್ರೆ F ಅನ್ನುವಂಥ ಅಕ್ಷರದಿಂದ ಸೂಚಿಸ್ತೀವಿ. ಅದನ್ನು F ಅಂದರೆ ಫ್ರೀಕ್ವೆನ್ಸಿ ಅಂತ, ಕನ್ನಡದಲ್ಲಿ ನಾವು ಅದನ್ನು ಆವೃತ್ತಿ ಅಂತ ಕರಿತೀವಿ.
ಸೊ ಸೊನ್ನೆಯಿಂದ ಎರಡು ಗಿಡಗಳನ್ನು ನೆಟ್ಟಿರುವಂಥ ಮನೆ ಒಂದೇ ಇದೆ ಅಂತ ಅರ್ಥ. ಸೊ ಇಲ್ಲಿ ತುಂಬ ಮನೆಗಳು ಇರೋದ್ರಿಂದ ಅದು ಕೂಡ ಮನೆಗಳ ಸಂಖ್ಯೆ ಹೆಚ್ಚು ಕಮ್ಮಿ ಆಗೋದ್ರಿಂದ ನಾನಿಲ್ಲಿ ಐ ಅಂತ ಕೊಡ್ತೀನಿ. ಐ ಏನು ಹೇಳುತ್ತೆ ಅಂದರೆ ಈ ಎಲ್ಲ ಮನೆಗಳ ಒಟ್ಟು ಮೊತ್ತವನ್ನು ತಗೊಳ್ಳಿ, ಅಂದರೆ ಪ್ರತಿಯೊಂದು ಒಂದು ಎರಡು ಮೂರು ಈ ರೀತಿ ನೀವು ಬೆಲೆಗಳನ್ನು ತುಂಬಿದ್ರೆ ಕೊನೆಗೆ ಇಲ್ಲಿ ಎನ್ ಬೆಲೆವರೆಗೂ ನೀವು ಬೆಲೆಯನ್ನು ತುಂಬೋದು ಅನ್ನೋದನ್ನು ತೋರಿಸ್ತದೆ. ಇದ್ರ ಬಗ್ಗೆ ತುಂಬ ಚರ್ಚೆ ಬೇಡ, ಮುಂದಿನ ಹಂತಗಳಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಕೇವಲ ಇಲ್ಲಿ ಐ ಹಾಕೋದನ್ನು ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಎಫ್ ಜೊತೆ ಐ ಇದ್ದರೆ ಪೂರ್ತಿ ಅಂಕ ಸಿಗುತ್ತೆ. ಎಫ್ ಹಾಕಿದ್ರೆ ತಪ್ಪಾಗಲ್ಲ, ಆ ಆನ್ಸರ್ ಕರೆಕ್ಟಾಗೇ ಬರುತ್ತೆ, ಆದರೆ ಪ್ರೆಸೆಂಟೇಷನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ, ಅದಕ್ಕೋಸ್ಕರ. ಸೊ ಎಫ್ ಐ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸೊ ನಾವೀಗ ಕ್ಲಾಸ್ ಇಂಟರ್ವಲನ್ನು ಬರ್ಕೊಳ್ಳೋದಕ್ಕೆ ಕಲ್ತಿದ್ದೀವಿ, ಅದು ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಎಫ್ ಐ ಅಂದರೆ ಫ್ರೀಕ್ವೆನ್ಸಿ ಅನ್ನೋದನ್ನು ಬರೆಯೋದನ್ನು ನಾವು ಕೂಡ ಕಲ್ತಿದ್ದೀವಿ. ಇನ್ನು ಮುಂದೆ ಈ ಫ್ರೀಕ್ವೆನ್ಸಿ ಮತ್ತು ಕ್ಲಾಸ್ ಇಂಟರ್ವಲನ್ನು ಉಪಯೋಗಿಸ್ಕೊಂಡು ನೇರವಾಗಿ ನೇರ ವಿಧಾನದಿಂದ ಲೆಕ್ಕವನ್ನು ಮಾಡೋಣ. ಓಕೆ, ಕ್ಲಾಸ್ ಇಂಟರ್ವಲನ್ನು ಬರ್ಕೊಂಡಿದ್ದೀವಿ, ಫ್ರೀಕ್ವೆನ್ಸಿ ಅಂದರೆ ಆವೃತ್ತಿಯನ್ನು ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಒಂದು ಹೊಸ ಪದ ಬರೀತಾ ಇದ್ದೀನಿ, ಎಕ್ಸ್ ಐ. ಓಕೆ, ಎಕ್ಸ್ ಐಯನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದು ಒಂದು ತಿಳ್ಕೋಬೇಕು ನಾವು. ಕ್ಲಾಸ್ ಇಂಟರ್ವಲನ್ನು ಮೊದಲು ಬರ್ಕೊಂಡು ನೋಡೋಣ. ಸೊನ್ನೆ ಒಂದು ಎರಡು ಅಲ್ವಾ, ಸೊನ್ನೆಯಿಂದ ಎರಡು ಅಂದರೆ ಸೊನ್ನೆ ಒಂದು ಎರಡು. ನೆಕ್ಸ್ಟ್ ಎರಡರಿಂದ ನಾಲ್ಕು, ಎರಡು ಮೂರು ನಾಲ್ಕು. ನೆಕ್ಸ್ಟು ನಾಲ್ಕರಿಂದ ಆರು, ನಾಲ್ಕು ಐದು ಆರು. ಓಕೆ, ಈಗ ಇದನ್ನು ಸ್ಟಡಿ ಮಾಡೋಣ. ಸ್ಟಡಿ ಮಾಡಿದಾಗ ಮಧ್ಯದ ಬೆಲೆಯನ್ನು ತಗೊಳ್ಳೋಣ. ಮಧ್ಯದ ಬೆಲೆ ಅಂದರೆ ಒಂದು ಮೂರು ಐದು. ಸೊ ಒಂದು ಮೂರು ಐದು ಅಂದರೆ ಸೊನ್ನೆ ಮತ್ತು ಎರಡರ ಮಧ್ಯೆ ಒಂದಿದೆ ಅಂತ. ನೆಕ್ಸ್ಟು ನೀವೇ ಇವಾಗ ಯೋಚನೆ ಮಾಡಿ, ಬೆರಳಲ್ಲಿ ಲೆಕ್ಕ ಹಾಕಿದಿರಾ, ಸೊನ್ನೆ ಒಂದು ಎರಡು ಅಂತ ಲೆಕ್ಕ ಮಾಡಿದಿರಾ, ನನಗೆ ಹೇಳಿ ಏನು ಬರಬಹುದು ಇಲ್ಲಿ ಅಂತ. ಒಂದಾದ್ಮೇಲೆ ಮೂರು, ಮೂರಾದ್ಮೇಲೆ ಐದು, ಐದಾದಮೇಲೆ ಏಳು, ಡೆಫಿನೆಟ್ಲಿ ಏಳಾದಮೇಲೆ ಒಂಬತ್ತು, ಒಂಬತ್ತಾದಮೇಲೆ ಹನ್ನೊಂದು, ಹನ್ನೊಂದಾದಮೇಲೆ ಹದಿಮೂರು. ಹಾಗೆ ಬರಿಬೋದು, ಬಟ್ ನಿಮಗಿಲ್ಲಿ ಎಷ್ಟು ಬೇಕು ಅನ್ನೋದನ್ನು ಅಷ್ಟಕ್ಕೆ ನಿಲ್ಲಿಸ್ಬಿಡಿ. ಸೊ ಇಲ್ಲಿ ಹೇಳೋ ಉದ್ದೇಶ ಇಷ್ಟೇ, ಪ್ರತಿ ಇದಕ್ಕೂ ಪೂರ್ತಿ ಈ ರೀತಿ ಬರ್ಕೊಂಡು ಹೋಗೋ ಬದಲು ಫಸ್ಟು ಒಂದು ಎರಡು ಮೂರನ್ನು ಬರೆದು ಒಂದು ಪ್ಯಾಟರ್ನ್ ಕಂಡ್ಕೊಂಬಿಡಿ. ಆ ಪ್ಯಾಟರ್ನ್ ಪ್ರಕಾರ ನೀವು ಈ ರೀತಿ ಮುಂದೆ ನೀವು ನೀವೇ ಆಗಿ ಬರ್ಕೋಬೋದು. ಇದು ಕೇವಲ ಮೂರೇ ಸಂಖ್ಯೆಗಳಿರೋದ್ರಿಂದ ನಾವು ಎಲ್ಲ ಬರೆದ್ರೂ ನಡೆದು ಹೋಗ್ಬಿಡುತ್ತೆ, ಬಟ್ ಕ್ಲಾಸ್ ಇಂಟರ್ವಲ್ ತುಂಬ ದೊಡ್ಡದಿದ್ದಾಗ, ಹತ್ತು ಹನ್ನೆರಡು ನಂಬರ್ಸ್ ಈ ಥರ ಬಂದಾಗ ಪೂರ್ತಿ ಬರೆಯೋಕ್ಕೆ ಹೋದ್ರಿ ಅಂದರೆ ಒಂದು ಪೇಜ್ ತುಂಬ ಹೋಗ್ಬಿಡ್ತದೆ, ಮತ್ತು ಅದು ತುಂಬ ಸಿಲಿ ಕೆಲಸ ಅನಿಸುತ್ತೆ. ಅದಕ್ಕೋಸ್ಕರ ಒಂದು ಎರಡು ಅಥವಾ ಮೂರನ್ನು ಬರೆದ್ಬಿಟ್ಟು ಪ್ಯಾಟರ್ನ್ ತಿಳ್ಕೊಂಬಿಟ್ಟು ಮುಂದಿನದನ್ನು ನೀವೇ ಬರೀರಿ. ಈ ಸಣ್ಣ ಸಣ್ಣ ವಿಷಯಗಳನ್ನು ನಾನು ಯಾಕೆ ಡಿಟೇಲಾಗಿ ಹೇಳ್ತಾ ಇದ್ದೀನಿ ಅಂದರೆ, ಈ ಸಣ್ಣ ವಿಷಯಗಳಲ್ಲೇ ಲೆಕ್ಕ ಎಡವಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಇವುಗಳನ್ನು ಯಾವುದೇ ಕಾರಣಕ್ಕೂ ಬೆರಳಲ್ಲಿ ಲೆಕ್ಕ ಹಾಕಬೇಡಿ, ಬಾಯಿ ಲೆಕ್ಕ ಮಾಡಬೇಡಿ. ಇದು ಒಂದನ್ನು ಮಾತ್ರ, ಯಾಕೆ ಅಂದರೆ ಬೆರಳಲ್ಲಿ ಲೆಕ್ಕ ಮಾಡಿದಾಗ, ಬಾಯಿ ಲೆಕ್ಕ ಮಾಡಿದಾಗ ಒಂದು ಸಂಖ್ಯೆ ಹಿಂದೆ ಮುಂದೆ ಆದ್ರೂ ಪೂರ್ತಿ ಲೆಕ್ಕವನ್ನು ಇದು ಇಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಫೈನ್, ಈಗ ಎಕ್ಸ್ ಐಯನ್ನು ಬರ್ಕೋತೀನಿ. ಮೊದಲೇ ಎಕ್ಸ್ ಐ ಒಂದು, ಇದರ ಅರ್ಥ ಏನು ಅಂದರೆ ಎಕ್ಸ್ ಐ ಅಂದರೆ ಏನು ಅಂದರೆ ಕ್ಲಾಸ್ ಇಂಟರ್ವಲ್ನ ಮಧ್ಯ ಬಿಂದು ಅಂತ, ಅಥವಾ ಮಧ್ಯದ ಬೆಲೆ ಅಂತ. ಸೊ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು, ಇದನ್ನು ನಾವು ಮಧ್ಯ ಬೆಲೆ ಅಂತ ಕರಿತೀವಿ. ಓಕೆ, ಈ ಮಧ್ಯ ಬೆಲೆಗಳನ್ನು ಮುಂದೆ ಏನು ಮಾಡಬೇಕು ನೋಡಿ, ಎಫ್ ಐ ಎಕ್ಸ್ ಐ ಈ ಎರಡೂ ಬೆಲೆಗಳನ್ನು ಗುಣಿಸ್ಬೇಕು. ಗುಣಿಸಿದಾಗ ನಮಗೆ ಏನು ಬೆಲೆಗಳು ಸಿಗ್ತವೆ ಅನ್ನೋದನ್ನು ನಾವು ನೋಡೋಣ. ಎಫ್ ಐ ಎಕ್ಸ್ ಐ ಇಂಟು ಚಿಹ್ನೆಯನ್ನು ಹಾಕೋದು ಬೇಕಾಗಿಲ್ಲ, ಸಿಂಪ್ಲಿಫೈಡ್ ಫಾರ್ಮ್ ಇದು, ಹೀಗೆ ಬರೆದ್ರು ಸಾಕು. ಮತ್ತು ಎಫ್ ಮತ್ತು ಎಕ್ಸನ್ನು ನಾವು ಗುಣಿಸಿದ್ರೆ ಒಂದು ಒಂದ್ಲಿ ಒಂದು, ಎರಡು ಮೂರಲಿ ಆರು, ಐದು ಒಂದ್ಲಿ ಐದು, ಏಳೈದ್ಲಿ ಮೂವತ್ತೈದು, ಆರೊಂಬತ್ತಲಿ ಐವತ್ನಾಲ್ಕು, ಹನ್ನೊಂದು ಎರಡಲಿ ಇಪ್ಪತ್ತೆರಡು, ಹದಿಮೂರು ಮೂರಲಿ ಮೂವತ್ತೊಂಬತ್ತು. ನೋಡಿ, ಎಫ್ ಐ ಎಕ್ಸ್ ಐಗಳನ್ನು ಬರ್ಕೊಂಡ್ವಿ. ಈಗ ಎಫ್ ಐ ಎಕ್ಸ್ ಐ ಎಲ್ಲ ಎಫ್ ಐ ಎಕ್ಸ್ ಐಗಳನ್ನು ಕೂಡಿದ್ರೆ ಅದಕ್ಕೊಂದು ಮೊತ್ತ ಬರುತ್ತೆ. ಆ ಮೊತ್ತವನ್ನು ಗಣಿತದಲ್ಲಿ ಅಂದರೆ ಈ ಲೆಕ್ಕ ಮಾಡುವಂಥ ವಿಧಾನದಲ್ಲಿ ಒಂದು ಹೊಸ ಅಕ್ಷರವನ್ನು ಸೇರಿಸ್ತಾರೆ, ಈ ಎಂ ಅಥವಾ ಇ, ಇಂಗ್ಲೀಷಲ್ಲಿ ಇ ಅಂತ ಬರಿತೀವಲ್ವಾ, ಅದನ್ನೇ ಸ್ವಲ್ಪ ಈ ಥರ ಬರ್ಕೋಬೇಕು. ಇಲ್ಲ ಅಂದರೆ ಎಮ್ಮನ್ನು ತಿರುಗಿಸಿ ಬರೆದ್ರೆ ಈ ಥರ ಕಾಣಿಸ್ತದೆ ಅಂತ ಅಂದ್ಕೊಳ್ಳಿ. ಎಂ, ಸೊ ಇದನ್ನು ನಾವು ಓದಬೇಕು ಅಂದರೆ ಸಿಗ್ಮಾ ಅಂತ ಓದಬೇಕು. ಸಿಗ್ಮಾ ಅಂದರೆ ಇಲ್ಲಿರುವಂಥ ಎಲ್ಲ ಬೆಲೆಗಳ ಮೊತ್ತ.
ಸೊ ಈಗ ಇಲ್ಲಿರುವಂಥ ಎಲ್ಲ ಬೆಲೆಗಳ ಮೊತ್ತ ಎಷ್ಟು ಬರುತ್ತೆ ಅಂದರೆ 162 ಬರುತ್ತೆ. ಓಕೆ, ಇದು ಸಿಗ್ಮಾ ಅಷ್ಟೇ ಅಲ್ಲ, FIXI ಈಜ್ ಈಕ್ವಲ್ ಟು 162. ಅದೇ ರೀತಿ ಇವಾಗ FI ನೀವೇ ಮಾಡಿ, FI ಅಂದರೆ ಇಲ್ಲಿರುವಂಥ ಎಲ್ಲ FIಗಳನ್ನು ಕೂಡಿದ್ರೆ ಸಿಗ್ಮಾ FI ಬರುತ್ತೆ. ಓಕೆ, ನಮ್ಮ ಹತ್ರ ಇವಾಗ ಸಿಗ್ಮಾ FI ಇದೆ, ಸಿಗ್ಮಾ FIXI ಇದೆ. ಈ ಎರಡು ಬೆಲೆಗಳನ್ನು ಉಪಯೋಗಿಸ್ಕೊಂಡು ಸರಾಸರಿಯನ್ನು ಕಂಡುಹಿಡಿಯೋಣ. ಯಾಕೆ ಅಂದರೆ ಸರಾಸರಿಯ ಸೂತ್ರ ಸಿಗ್ಮಾ FIXI ಡಿವೈಡೆಡ್ ಬೈ ಸಿಗ್ಮಾ FI. ಸಿಗ್ಮಾ FIXIನ ಬೆಲೆ 162 ಬಂದಿದೆ, ಸಿಗ್ಮಾ FIನ ಬೆಲೆ 20 ಬಂದಿದೆ. ಸೊ 162 ನಾವು 20 ಭಾಗಿಸಿದ್ವಿ ಅಂದರೆ 8.1 ಬರುತ್ತೆ. ಇದು ನಮ್ಮ ಸರಾಸರಿ ಬೆಲೆ ಮತ್ತು ನೇರ ವಿಧಾನದಲ್ಲಿ ಕಂಡುಹಿಡಿದಿರುವಂತಹ ಬೆಲೆ. ಇದು ನೇರ ವಿಧಾನದಲ್ಲಿ ಕಂಡುಹಿಡಿದಿರುವಂಥ ಬೆಲೆ. ನಾವು ಅಂದಾಜು ಸರಾಸರಿ ವಿಧಾನದಿಂದ ಮಾಡೋಣ. ಕ್ಲಾಸ್ ಇಂಟರ್ವಲ್ ಮತ್ತು FI ಸೇಮ್ ಇರುತ್ತೆ, ಅದನ್ನು ಬರ್ಕೊಂಡಿದ್ದೀನಿ. XI ಕೂಡ ನಾವು ಹಿಂದಿನ ಲೆಕ್ಕದಲ್ಲಿ ಕಂಡುಹಿಡಿದಂಗೆ ಕಂಡುಹಿಡಿಬೇಕು, ಅದನ್ನು ಕೂಡ ಚೇಂಜ್ ಮಾಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಬಟ್ ಚೇಂಜ್ ಏನಾಯಿತು ಅಂದರೆ ಇಲ್ಲಿ FIXI ಇತ್ತು, ಅದನ್ನು ನಾನು ಚೇಂಜ್ ಮಾಡಿದ್ದೀನಿ. FIXI ಬದಲು ನಾವಿಲ್ಲಿ ಏನು ಕಂಡುಹಿಡಿಬೇಕಾಗುತ್ತೆ ಅನ್ನೋದನ್ನು ಈ ಲೆಕ್ಕಕ್ಕೆ ವಿಶೇಷವಾಗಿ ನಾವು ನೋಡೋಣ. ಈ ಲೆಕ್ಕವನ್ನು ಮಾಡೋದಕ್ಕೆ ನಾವು ಮೊದಲು XI ಕಡೆ ಹೋಗೋಣ. XI ಮೇಲೆ ಗಮನ ಹರಿಸಿ. ಇದರಲ್ಲಿ ಯಾವುದಾದ್ರೂ ಒಂದು ಬೆಲೆಯನ್ನು ನಾವು ಅಂದಾಜು ಬೆಲೆ ಅಂತ ಅಂದ್ಕೊಳ್ಳೋಣ, ಅಂದಾಜು ಬೆಲೆ ಅಂತ ನಾವು ಮನಸ್ಸಲ್ಲಿ ಮಾಡ್ಕೊಳ್ಳೋಣ. ಯಾವುದು ಬೇಕಾದ್ರೂ ಮಾಡ್ಕೋಬೋದಾ? ಖಂಡಿತ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಆದಷ್ಟು ಮಧ್ಯದ ಬೆಲೆಯನ್ನು ಮಾಡಿಕೊಂಡ್ರೆ ಲೆಕ್ಕ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ನಾನು ಏನು ಮಾಡ್ತಾ ಇದ್ದೀನಿ, ಈ ಮಧ್ಯದ ಬೆಲೆಯನ್ನು ನಾನು ಪ್ರಿಫರ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಮಧ್ಯದ ಬೆಲೆ ಎಷ್ಟಿದೆ ಅಂದರೆ ಇವಾಗ 7. ಈ 7 ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ XI ಮೈನಸ್ ಮಾಡ್ತೀನಿ. ಸೊ 1 - 7, 3 - 7, 5 - 7, 7 - 7, 9 - 7, 11 - 7, 13 - 7. ಸೊ ಮೈನಸ್ ಮಾಡಿದ್ವಿ ಅಂದರೆ -4 - 6, -4 - 2, 0 + 2 + 4 + 6, ಈ ರೀತಿ ನಮಗೆ ಬೆಲೆಗಳು ಸಿಗ್ತವೆ. ಈ ಬೆಲೆಗಳನ್ನು ನಾವು DI ಅಂತ ಕರಿತೀವಿ. DI ಎಲ್ಲದಕ್ಕೂ ಜೊತೆಗೆ ಐ ಸೇರಿಸೋದೊಂದು ಅಭ್ಯಾಸ ಮಾಡ್ಕೊಂಬಿಡಿ ಸಾಕು. DI ಹೇಗೆ ಬಂತು ಅನ್ನೋದನ್ನು ಈಗ ನೀವೇ ನೋಡಿದ್ರಿ. XI ಈ ರೀತಿಯಾಗಿ ಒಂದು ಬೆಲೆಯನ್ನು ಅಜೂಮ್ ಮಾಡ್ಕೋತೀವಲ್ವಾ, ಅಜೂಮ್ ಅಂದರೆ ಅಂದಾಜು ಮಾಡ್ಕೋತೀವಲ್ವಾ, ಅದಕ್ಕೆ ಅದನ್ನು A ಅಂತ ಕರೀತಾರೆ. XI - A = DI ಅಂತ. ಸೊ ಇದು ಒಂಥರ ಫಾರ್ಮುಲಾ ಥರ ಜ್ಞಾಪಕ ಇಟ್ಕೊಳ್ಳಿ. XI - A = DI. A ಎಲ್ಲಿಂದ ಬಂತು ಅಂದರೆ ನಾವೇ ಒಂದು ಬೆಲೆಯನ್ನು ಅಂದಾಜು ಕಂಡುಹಿಡ್ಕೊಂಡ್ವಿ, ಅಂದಾಜು ಫಿಕ್ಸ್ ಮಾಡಿಕೊಂಡ್ವಿ ಅಂತ. ಸೊ ಈಗ ನಮಗೆ DI ಬಂತು. DI ಬಂದ ಮೇಲೆ ಆವಾಗಲೇ ಹೇಗೆ FIXI ಮಾಡಿದ್ವೋ ಈಗ FIDI ಮಾಡಬೇಕು ಅಷ್ಟೇ. ಅಂದರೆ ಈ ಬೆಲೆಗಳನ್ನು ಗುಣಿಸ್ಬೇಕು. 1 - -6 ಬರ್ಕೊಂಬಿಡ್ತೀನಿ. FIDI 1 - -6 ಅಂದರೆ -6 ಬರುತ್ತೆ. ಸ್ವಲ್ಪ ಚಿಹ್ನೆ ಇನ್ವಾಲ್ವ್ ಆಗಿದೆ, ಸುಲಭವಾಗಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಮೊದಲು ನೋಡ್ಕೊಳ್ಳಿ. -6, 2 - 4 - 8. ಸೊ -8 ಚಿಹ್ನೆಗಳನ್ನು ಗಮನದಲ್ಲಿಟ್ಕೊಂಡು ಬರೀಬೇಕು. 1 - 2 ಅಂದರೆ 2. 5 - 0 - 0, 6 - 2 - 12, 2 - 4 - 8, 3 - 6 - 18. ನೋಡಿ, ಅರ್ಧ 0 ಕೆಳಗಿರುವಂಥ ಬೆಲೆಗಳೆಲ್ಲ ಪಾಸಿಟಿವ್ ಇದ್ದಾವೆ, 0 ಮೇಲಿರುವಂಥ ಬೆಲೆಗಳೆಲ್ಲ ನೆಗೆಟಿವ್ ಇದ್ದಾವೆ ಅಂದರೆ ಮೈನಸ್ ಇದ್ದಾವೆ. ಈಗೇನು ಮಾಡೋಣ ಅಂದರೆ ಎಲ್ಲ ನೆಗೆಟಿವ್ಗಳನ್ನು ಒಂದು ಕಡೆ ಕೂಡ್ಕೊಳ್ಳೋಣ, ಎಲ್ಲ ಪಾಸಿಟಿವ್ಗಳನ್ನು ಒಂದು ಕಡೆ ಕೂಡ್ಕೊಳ್ಳೋಣ. ಓಕೆ, ಎಲ್ಲ ನೆಗೆಟಿವ್ಗಳ ಬೆಲೆ ನಮಗೆ 16 ಸಿಗುತ್ತೆ. ಇವು 3 ಕೂಡಿದ್ರೆ 16 ಆಗುತ್ತೆ. ಈ ಪಾಸಿಟಿವ್ ಬೆಲೆಗಳನ್ನು ಕೂಡಿದ್ರೆ 38 ಆಗುತ್ತೆ. ಸೊ ಇಲ್ಲಿ ನಾವು ಸಿಗ್ಮಾ FIDI ಮಾಡಬೇಕು ಅಂದರೆ ಹಿಂದಿನ ಲೆಕ್ಕದಲ್ಲಿ ನೇರವಾಗಿ ಎಲ್ಲ ಕೂಡಿಸ್ಬಿಟ್ಟಿದ್ವಿ. ಈಗ ಹಂಗೆ ಕೂಡಿಸೋ ಹಾಗಿಲ್ಲ, ಯಾಕೆ ಅಂದರೆ ಒಂದು ಮೈನಸ್ ಇದೆ, ಒಂದು ಪ್ಲಸ್ ಇದೆ. ಸೊ ನಾವು 38 16 ಕಳೀಬೇಕಾಗುತ್ತೆ. ಹಾಗೆ ಕಳೆದಾಗ ನಮಗೆ ಬರುವಂತಹ ಬೆಲೆ 22. ನೀವು ನೋಡಿ 38 - 16 ಕಳೆದು ನೋಡಿ. 38 - 16 ತೆಗೆದ್ರೆ 8 - 6 ಹೋದರೆ 2, 3 - 1 ಹೋದರೆ 2. ಸೊ +22 ಬರುತ್ತೆ. ಲೆಕ್ಕ ಆಲ್ಮೋಸ್ಟ್ ಆದಂಗಾಯಿತು, ಇನ್ನು ಬೆಲೆ ತುಂಬೋದಷ್ಟೇ.
ಹಿಂದಿನ ಲೆಕ್ಕದಲ್ಲಿ ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇತ್ತು. ಇದರಲ್ಲಿ ನಾನು ಏನು ಚೇಂಜ್ ಮಾಡ್ತೀನಿ ಅಂದರೆ ಎನ್ನು ಇಲ್ಲಿ ಮೈನಸ್ ಮಾಡಿದ್ವಿ ಅಲ್ವಾ, ಒಂದು ತಿಳ್ಕೊಳ್ಳಿ, ಲೆಕ್ಕದಲ್ಲಿ ಏನೇನು ತೆಗೆದಿರ್ತೀವೋ ಅದನ್ನು ಸೂತ್ರದಲ್ಲಿ ಕೂಡಿಸ್ಕೋಬೇಕಾಗುತ್ತೆ. ಸೊ ಎನ್ನು ನಾವು ಲೆಕ್ಕದಲ್ಲಿ ತೆಗೆದಿರೋದ್ರಿಂದ ಇಲ್ಲಿ ಕೂಡಿಸ್ತೀನಿ, ಎ ಪ್ಲಸ್ ಎಫ್ ಐ ಎಕ್ಸ್ ಐ ಜಾಗದಲ್ಲಿ ಎಫ್ ಐ ಡಿ ಐ, ಮುಗಿತು, ಅಷ್ಟೇ ಚೇಂಜ್. ಸೊ ಎ ಅಂದರೆ ಏಳು ಪ್ಲಸ್ ಸಿಗ್ಮಾ ಎಫ್ ಐ ಡಿ ಐ ಬಂದು ಇಪ್ಪತ್ತೆರಡು, ಸಿಗ್ಮಾ ಎಫ್ ಐ ಬಂದು ಇಪ್ಪತ್ತು. ಹಿಂದಿನ ಲೆಕ್ಕದಲ್ಲಿ ಮಾಡಿರೋದೇ ಹಾಗೆ ಇದೆ. ಓಕೆ, ಈಗ ಏಳು ಪ್ಲಸ್ ಇಪ್ಪತ್ತೆರಡನ್ನು ನೀವು ಇಪ್ಪತ್ತರಿಂದ ಭಾಗಿಸಿದ್ರಿ ಅಂದರೆ ನಿಮಗೆ ಒಂದು ಪಾಯಿಂಟ್ ಒಂದು ಬರುತ್ತೆ. ನೆಕ್ಸ್ಟ್ ಏಳಕ್ಕೆ ನೀವು ಒಂದು ಪಾಯಿಂಟ್ ಒಂದನ್ನು ಕೂಡಿಸಿದ್ರೆ ಎಂಟು ಪಾಯಿಂಟ್ ಒಂದು ಉತ್ತರ ಬರುತ್ತೆ. ನಿಮಗೆ ಜ್ಞಾಪಕ ಇರ್ಬೋದು, ಹಿಂದಿನ ಲೆಕ್ಕದಲ್ಲೂ ಕೂಡ ಎಂಟು ಪಾಯಿಂಟ್ ಒಂದೇ ಉತ್ತರ ಬಂದಿತ್ತು, ಅದು ನೇರ ವಿಧಾನದಿಂದ ಮಾಡಿದ್ವಿ. ಈ ವಿಧಾನ ಅಂದಾಜು ಸರಾಸರಿ ವಿಧಾನ, ಇದರಲ್ಲೂ ಕೂಡ ನಮಗೆ ಎಂಟು ಪಾಯಿಂಟ್ ಉತ್ತರ ಒಂದೇ ಉತ್ತರ ಬಂದಿದೆ, ಇದು ಅಂದಾಜು ಸರಾಸರಿ ವಿಧಾನ. ಮೂರನೇದ್ದು ಹಂತ ವಿಚಲನ ವಿಧಾನ. ಈ ವಿಧಾನದಲ್ಲಿ ಕ್ಲಾಸ್ ಇಂಟರ್ವಲ್, ಎಫ್ ಐ ಎಕ್ಸ್ ಐ ಎಲ್ಲ ಸೇಮ್ ಇದೆ, ಏನೂ ಬದಲಾವಣೆ ಇಲ್ಲ. ಇಲ್ಲಿ ಸಿಗ್ಮಾ ಎಫ್ ಐ ಕೂಡ ಸೇಮ್ ಇರುತ್ತದೆ. ಓಕೆ, ಬರ್ಕೊಂಬಿಡೋಣ. ಇಪ್ಪತ್ತು, ಇಪ್ಪತ್ತು ಮನೆಗಳ ಮಾಹಿತಿ ಅಲ್ವಾ, ಅದಕ್ಕೆ ಇಪ್ಪತ್ತು. ಇಲ್ಲಿ ಎಲ್ಲ ಎಫ್ ಐಗಳನ್ನು ಕೂಡಿದ್ರೆ ನಿಮ್ಗೆ ಇಪ್ಪತ್ತು ಬರುತ್ತೆ. ಫೈನ್. ನೆಕ್ಸ್ಟು ಎಕ್ಸ್ ಐ ಇದೆ. ಎಕ್ಸ್ ಐ ಇಂದ ಹಿಂದಿನ ಲೆಕ್ಕದಲ್ಲಿ ಡಿ ಐ ಕಂಡುಹಿಡ್ಕೊಂಡಿದ್ವಿ, ಬಟ್ ಈ ಲೆಕ್ಕದಲ್ಲಿ ನಾವು ಯು ಐ ಕಂಡುಹಿಡಿತೀವಿ. ಡಿ ಐಗೂ ಯು ಐಗೂ ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಇವಾಗ ಲೆಕ್ಕ ಮಾಡ್ತಾ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಡಿ ಐ ಕಂಡುಹಿಡಿಯೋದಕ್ಕೆ ಏನು ಮಾಡಿದ್ವಿ, ಮಧ್ಯದಲ್ಲಿ ಒಂದು ಬೆಲೆಯನ್ನು ನಾವು ಅಜ್ಯೂಮ್ ಮಾಡ್ಕೊಂಡಿದ್ವಿ, ಅಂದಾಜು ಗುರುತಿಸ್ಕೊಂಡ್ಬಿಟ್ಟಿದ್ವಿ, ಅದನ್ನೇ ಇಲ್ಲಿ ಮಾಡಿದ್ದೀನಿ ಏಳು. ಈ ಏಳನ್ನು ಪ್ರತಿಯೊಂದು ಮಧ್ಯ ಬೆಲೆಯಲ್ಲೂ ನಾವು ಕಳೀತೀವಿ. ಈ ರೀತಿ ಕಳೆದಾಗ ನಮಗೆ ಬರುವಂಥ ಉತ್ತರಗಳನ್ನು ಹಿಂದಿನ ಲೆಕ್ಕದಲ್ಲಿ ಹೇಗೆ ಬರೆದಿದ್ನೋ ಹಾಗೆ ಬರೀತೀನಿ. ಮೈನಸ್ ಆರು, ನೆನಪಿರಬೇಕು ನಿಮಗೆ ಹಿಂದಿನ ಲೆಕ್ಕದಲ್ಲೂ ಹೀಗೆ ಮಾಡಿದ್ವಿ. ಮೈನಸ್ ನಾಲ್ಕು, ಮೈನಸ್ ಎರಡು, ಸೊನ್ನೆ, ಪ್ಲಸ್ ಎರಡು, ಪ್ಲಸ್ ನಾಲ್ಕು, ಪ್ಲಸ್ ಆರು. ಸೊ ಇದನ್ನು ನಾವು ಹಿಂದಿನ ಲೆಕ್ಕದಲ್ಲಿ ಡಿ ಐ ಅಂತ ಕರೆದಿದ್ವಿ. ಇದು ಎ ಅಜೂಮ್ಡ್ ಮೀನ್ ಅಂದರೆ ಬೆಲೆ ಅಂತ ಎ ಅಂತ ಕೊಟ್ಟಿದ್ವಿ. ಎಕ್ಸ್ ಐ ಮೈನಸ್ ಎ ಐ ಈಜ್ ಈಕ್ವಲ್ ಟು ಡಿ ಐ ಅಂತ ಮಾಡ್ಕೊಂಡಿದ್ವಿ. ಇಲ್ಲಿ ಇನ್ನೊಂದು ವಿಶೇಷ ಮಾಡಬೇಕು ಏನು ಅಂದರೆ, ಈ ಡಿ ಐಯನ್ನು ನಾವು ಒಂದು ಸ್ಪೆಷಲ್ ವ್ಯಾಲ್ಯೂಯಿಂದ ಡಿವೈಡ್ ಮಾಡಬೇಕು. ಆ ಬೆಲೆಯಿಂದ ಡಿವೈಡ್ ಮಾಡಿದಾಗ ನಮಗೆ ಯು ಐ ಬರುತ್ತೆ. ಆ ಬೆಲೆ ಯಾವುದು ಅನ್ನೋದನ್ನು ಸ್ವಲ್ಪ ವಿವರವಾಗಿ ಚರ್ಚೆ ಮಾಡೋಣ. ಯಾಕೆ ಅಂದರೆ ಈ ಬೆಲೆಯನ್ನು ನೀವು ಹುಡುಕೊಳ್ಳೋಕೆ ಬಂತು ಅಂದರೆ ಮುಂದಿನದೆಲ್ಲ ಈಸಿ ಇದೆ. ಸೊ ಈ ಡಿ ಐಗಳನ್ನು ಒಂದು ನಿಮಿಷ ಗಮನ ಇಟ್ಟು ನೋಡಿ. ಆರು ನಾಲ್ಕು ಎರಡು, ಎರಡು ನಾಲ್ಕು ಆರು, ಇದರಲ್ಲಿ ಚಿಕ್ಕ ಬೆಲೆ ಆಗಿರಬೇಕು, ಜೊತೆಗೆ ಆ ಬೆಲೆಯಲ್ಲಿ ಮುಂದಿನ ಬೆಲೆಗಳು ಮಗ್ಗಿಯಲ್ಲಿ ಬರಬೇಕು, ಅಂದರೆ ಗುಣಿಸಿದಾಗ ಬರಬೇಕು. ಈಗ ಉದಾಹರಣೆಗೆ ಎರಡು, ಎರಡರ ಮಗ್ಗಿಲಿ ನಾಲ್ಕಿದೆ, ಆರಿದೆ ಹಾಗೆ. ಇನ್ನು ಇದಕ್ಕೆ ರಿವರ್ಸ್ ವಿಧಾನದಲ್ಲಿ ಮಾಡಬೇಕು ಅಂದರೆ ಆರರ ಅಪವರ್ತನ ಎರಡು, ನಾಲ್ಕರ ಅಪವರ್ತನ ಎರಡು ಹಾಗೆ. ಸೊ ಇದರಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆಯನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರತಿಯೊಂದು ನಂಬರನ್ನು ಭಾಗಿಸ್ಬಿಡಿ. ಈಜಿಕ್ವಲ್ ಟು ಮಾಡಿಕೊಂಡಾಗ ಅಂದರೆ ಡಿ ಐ ಡಿವೈಡೆಡ್ ಬೈ ಟೂ ಅಂತ ಬಂತು. ಈಗ ನಮಗೆ ಈ ಟೂವನ್ನು ನಾವು ಸಿ ಅಂತ ಕರಿತೀವಿ. ಕ್ಲಾಸ್ ಸೈಜ್ ಅಥವಾ ಇನ್ನೊಂದು ಪುಸ್ತಕದಲ್ಲಿ ಎಚ್ ಅಂತ ಇದೆ, ಎಚ್ ಅಂತ ಬರೆದ್ರೂ ತಪ್ಪಾಗಲ್ಲ, ಸಿ ಅಂತ ಬರೆದ್ರೂ ತಪ್ಪಾಗಲ್ಲ. ಸಿ ಅಂದರೆ ಕ್ಲಾಸ್ ಸೈಜ್ ಅಂತ, ಎಚ್ ಅಂದರೆ ಅದು ಕೂಡ ಕ್ಲಾಸ್ ಇಂಟರ್ವಲ್ದು ಸೈಜ್ ಅಂತಲೇ ಅರ್ಥ ಕೊಡುತ್ತೆ. ಓಕೆ, ಇವಾಗ ನಾನು ಸಿ ಅಂತ ತೊಗೊಂಡಿದ್ದೀನಿ, ಡಿ ಐ ವೈ ಸಿ ಬರ್ಕೊಂಡಿದ್ದೀನಿ. ಸೊ ಆರನ್ನು ಎರಡರಿಂದ ಭಾಗಿಸಿದ್ರೆ ಮೈನಸ್ ಮೂರು ಬರುತ್ತೆ, ನಾಲ್ಕನ್ನು ಎರಡರಿಂದ ಭಾಗಿಸಿದ್ರೆ ಮೈನಸ್ ಎರಡು ಬರುತ್ತೆ, ಎರಡನ್ನು ಎರಡರಿಂದ ಭಾಗಿಸಿದ್ರೆ ಮೈನಸ್ ಒಂದು ಬರುತ್ತೆ. ಈ ಸೊನ್ನೆಯನ್ನು ಇಲ್ಲಿ ಹಾಗೆ ಬರ್ಕೊಳ್ತೀನಿ. ಪುನಃ ಒಂದು ಎರಡು ಮೂರು. ಇಲ್ಲಿ ನಾವೇನಾದರೂ ನೇರವಾಗಿ ಬೈ ಮಿಸ್ಟೇಕ್ ನೇರವಾಗಿ ಸಿಗ್ಮಾ ಮಾಡೋಕ್ಕೆ ಹೋದ್ವಿ ಅಂದರೆ
ಸೊನ್ನೆ ಬಂದ್ಬಿಡ್ತದೆ. ಯಾಕೆ ಅಂದರೆ 3, 2, 1, 6, 1, 2, 3, 6, 6 ಆರನ್ನ ಕಳೆದಾಗ ಸೊನ್ನೆ ಬರ್ತದೆ. ಸೊ ಇಲ್ಲಿ ಯಾವುದೋ ಇನ್ನೊಂದು ಸ್ಟೆಪ್ ಬಿಟ್ಟು ಹೋಗಿದೆ ಅನ್ನೋದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಇವಾಗ ನಮಗೆ ಸಿಕ್ಕಂಥ ಬೆಲೆ ಇದೇನು? ಯು ಐ. ಸೊ ಮುಂದಿನ ಹಂತದಲ್ಲಿ ಯು ಐ ಎಫ್ ಐ ಮಾಡಬೇಕು. ಅಂದರೆ ಇಲ್ಲಿ ನಮಗೆ ಸಿಕ್ಕಿರುವಂಥ ಬೆಲೆಯನ್ನು ಎಫ್ ಐನಿಂದ ಮರಿದಿರೆ ಗುಣಿಸಿ ಅಂತ ಅರ್ಥ. -3 × 1 -3, -2 × 2 -4. ಅದೇ ರೀತಿ -1 × 1 -1, ಚಿಹ್ನೆಗಳನ್ನು ಮರೆಯೋ ಹಾಗಿಲ್ಲ, ಮರಿಬಾರ್ದು. 6 × 1 6, 2 × 2 = 4, 3 × 3 = 9. ಓಕೆ, ಮೈನಸ್ಗಳನ್ನೇ ಒಂದು ಕಡೆ ಕೂಡ್ಕೊಳ್ಳೋಣ, ಪ್ಲಸ್ಗಳನ್ನೇ ಒಂದು ಕಡೆ ಕೂಡ್ಕೊಳ್ಳೋಣ. ಮೈನಸ್ಗಳನ್ನು ನಾವು ಇಲ್ಲಿ ಕೂಡಿದ್ವಿ ಅಂದರೆ ನಮಗೆ -8 ಸಿಗುತ್ತೆ. ಇದು ಪ್ಲಸ್ಗಳನ್ನು ಕೂಡ್ಕೊಂಡ್ವಿ ಅಂದರೆ 19 ಸಿಗುತ್ತೆ. ಸೊ ಸಿಗ್ಮಾ ಎಫ್ ಐ ಯು ಐ = 19 ರಲ್ಲಿ 8 ತೆಗೆದ್ವಿ ಅಂದರೆ 11 ಬರುತ್ತೆ. ಓಕೆ, ಈಗ ಆಲ್ಮೋಸ್ಟ್ ಬೆಲೆಗಳನ್ನೆಲ್ಲ ಲೆಕ್ಕ ಮಾಡ್ಕೊಂಡಿದ್ದೀವಿ. ಸೂತ್ರದಲ್ಲಿ ಬೆಲೆ ತುಂಬೋಣ. X̄ = ಎಯನ್ನು ಕಳೆದಿದ್ವಿ, ಅದಕ್ಕೆ ಎಯನ್ನು ಕೂಡಿಸ್ದೆ. ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದು ಮಾಮೂಲು ಸೂತ್ರನೇ ಇದೆ. ಮೊದಲೇ ಲೆಕ್ಕಕ್ಕೆ ಎಫ್ ಐ ಎಕ್ಸ್ ಐ ಅಂದ್ವಿ, ಎರಡನೇದಕ್ಕೆ ಎಫ್ ಐ ಡಿ ಐ ಅಂದ್ವಿ, ಇದು ಮೂರನೇದಕ್ಕೆ ಎಫ್ ಐ ಯು ಐ ಅಂದ್ವಿ. ವಿಶೇಷ ಏನು ಅಂದರೆ ಎರಡನೇದ್ರಲ್ಲಿ ಎ ಪ್ಲಸ್ ಅಂತ ಬರೆದಿದ್ವಿ, ಇದರಲ್ಲಿ ಎ ಪ್ಲಸ್ ಆದಮೇಲೆ ಇನ್ನೊಂದು ಬರೀಬೇಕು, ಇಂಟು ಸಿ ಅಂತ, ಕ್ಲಾಸ್ ಸೈಜ್. ಯಾಕೆ ಅಂದರೆ ಕ್ಲಾಸ್ ಸೈಜಿಂದ ಇಲ್ಲಿ ಡಿವೈಡ್ ಮಾಡಿದ್ವಿ, ಆ ಡಿವೈಡ್ ಮಾಡಿದ್ದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಇಲ್ಲಿ ಏನು ಚೇಂಜಸ್ ಮಾಡಿರ್ತೀವೋ ಅದನ್ನು ಸೂತ್ರದಲ್ಲಿ ತೋರಿಸ್ಬೇಕಾಗತ್ತೆ ಅದಕ್ಕೋಸ್ಕರ. ಸೊ ಎ ಅಂದರೆ ನಮಗೆ ಗೊತ್ತು 7 ಅಂತ, ಪ್ಲಸ್ ಸಿಗ್ಮಾ ಎಫ್ ಐ ಯು ಐ 11, ಸಿಗ್ಮಾ ಎಫ್ ಐ 20 ಇಂಟು ನಮ್ಮ ಕ್ಲಾಸ್ ಸೈಜ್ ಎಷ್ಟಿದೆ ಅಂದರೆ ನಾವು 2 ಭಾಗಿಸಿದ್ದೀವಿ, ಜ್ಞಾಪಕ ಇಟ್ಕೊಳ್ಳಿ, ಅದಕ್ಕೆ ಇಲ್ಲಿ 2 ಬರೆದಿದ್ದೀನಿ. ಸೊ ಸುಲಭ ರೂಪಕ್ಕೆ ತರಬೇಕು ಅಂದರೆ 11 ಭಾಗಿಸ್ಬೇಕು, ಇಲ್ಲ ಅಂದರೆ 2 × 20 ಮೊದಲು ಭಾಗಿಸ್ಕೊಂಬಿಡೋಣ, ಸುಲಭ ಇದೆ, 2 × 2 = 10. ಸೊ ನಮಗೆ ಇವಾಗ 7 + 11 / 10 ಉಳಿತು. 7 ಹಾಗೆ ಬರೀತೀನಿ, 11 × 10 ಭಾಗಿಸಿದಾಗ ನಮಗೆ 1.1 ಸಿಗುತ್ತೆ. 7 + 1.1 ಅಂದರೆ 8.1. ಈಗ ನಿಮಗೆ ಜ್ಞಾಪಕ ಇರಬೇಕು, ನೇರ ವಿಧಾನದಲ್ಲೂ ಇದೇ ಬೆಲೆ ಬಂದಿತ್ತು. ಆಮೇಲೆ ಅಜೂಮ್ಡ್ ಮೀನ್ ಮೆಥೆಡ್, ಅಂದಾಜು ಸರಾಸರಿ ವಿಧಾನದಲ್ಲೂ ಇದೇ ಬೆಲೆ ಬಂದಿತ್ತು. ನೆಕ್ಸ್ಟು ಹಂತ ವಿಚಲನ ವಿಧಾನದಲ್ಲೂ ಇದೇ ಬೆಲೆ ಬಂದಿದೆ. ಇದರ ಅರ್ಥ ಏನು ಅಂದರೆ ವಿಧಾನ ಚೇಂಜ್ ಆಗುತ್ತೆಯೇ ಹೊರತು ಬೆಲೆ ಚೇಂಜ್ ಆಗೋದಿಲ್ಲ. ಯಾವ ವಿಧಾನದಲ್ಲೂ ಕೂಡ ಮಾಡ್ಬೋದು, ಬಟ್ ಪ್ರಶ್ನೆ ಪತ್ರಿಕೆ ಸೆಟ್ ಮಾಡೋರು ಪರ್ಟಿಕ್ಯುಲರ್ ಆಗಿ ಒಂದು ವಿಧಾನವನ್ನು ಮೆನ್ಷನ್ ಮಾಡಿದ್ರು ಅಂದರೆ ನಾವು ಅದೇ ವಿಧಾನದಲ್ಲಿ ಲೆಕ್ಕವನ್ನು ಮಾಡಿ ತೋರಿಸ್ಬೇಕಾಗುತ್ತೆ. ಸೊ ತುಂಬ ಸುಲಭವಾದಂಥ ಲೆಕ್ಕ. ಇದರಲ್ಲಿ ಇನ್ನೊಂದು ಸ್ವಲ್ಪ ಇದೆ, ಟ್ವಿಸ್ಟ್ ಮಾಡಿರೋ ಲೆಕ್ಕಗಳಿದ್ದಾವೆ, ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋ ತುಂಬ ದೊಡ್ಡದಾಗುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಮತ್ತು ಲೈಕ್ ಕೊಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.